ಇದೇ ಮುಂದಿನ ಅಕ್ಟೋಬರ್ ತಿಂಗಳಿನಲ್ಲಿ ಈ 2024 ಎರಡನೇ ಸೂರ್ಯಗ್ರಹಣ ನಡೀತಾ ಇದೆ. ಈ ವರ್ಷದಲ್ಲಿ ನಡೆಯುತ್ತಿರುವ ಇದು ಎರಡನೇ ಸೂರ್ಯಗ್ರಹಣವಾಗಿದ್ರೂ ಕೂಡ ಅತ್ಯಂತ ಪ್ರಭಾವವನ್ನು ಉಂಟು ಮಾಡಲಿದೆ. ಈ ಬಾರಿ ನಡೆಯುತ್ತಿರುವ ಈ ಸೂರ್ಯಗ್ರಹಣವು 5 ರಾಶಿಗಳಿಗೆ ತುಂಬಾನೇ ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಉಂಟು ಮಾಡಲಿದೆ ಮತ್ತು ಕೆಲವು ರಾಶಿಗಳಿಗೆ ಈ ಗ್ರಹಣದಿಂದಾಗಿ ಅದೃಷ್ಟ ಉಂಟಾಗಲಿದೆ. ಬನ್ನಿ, ಇದೇ ಮುಂದಿನ ಅಕ್ಟೋಬರ್ ತಿಂಗಳಿನಲ್ಲಿ ನಡೆಯುತ್ತಿರುವಂತಹ ಸೂರ್ಯಗ್ರಹಣದ ಸಮಯ ಎಷ್ಟು, ಸೂರ್ಯಗ್ರಹಣದ ಸಮಯದಲ್ಲಿ ಪಾಲಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನು, ಯಾವೆಲ್ಲ ರಾಶಿಗಳಿಗೆ ಯಾವ ರೀತಿಯಾಗಿ ಪ್ರಭಾವ ಉಂಟು ಮಾಡಲಿದೆ ಎನ್ನುವ ಕುರಿತು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ನೀವು ಕೂಡ ದೇವರು ಮತ್ತು ಗ್ರಹಣವನ್ನ ನಂಬುವುದಾದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ. ಸೂರ್ಯಗ್ರಹಣವು ವಿಶೇಷ ಖಗೋಳ ಘಟನೆಯಾಗಿದೆ. ಇದರ ಜ್ಯೋತಿಷ್ಯ ಪ್ರಾಮುಖ್ಯತೆಯು ತುಂಬಾನೇ ಹೆಚ್ಚಾಗಿರುತ್ತೆ. ಏಕೆಂದ್ರೆ ಗ್ರಹಣದ ಸಮಯದಲ್ಲಿ ಗ್ರಹಗಳ ರಾಜನಾದ ರಾಹು ಅಶುಭ ಮತ್ತು ಪಾಪ ಗ್ರಹವು ಸೂರ್ಯನನ್ನ ಆವರಿಸುತ್ತದೆ. ಸೂರ್ಯಗ್ರಹಣದ ಘಟನೆಯು ದೇಶ ಮತ್ತು ಪ್ರಪಂಚ, ಹವಾಮಾನ, ಭೂಕಂಪ, ಸುನಾಮಿಯಂತಹ ಘಟನೆಗಳು ಮತ್ತು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಈ ವರ್ಷದ ಎರಡನೇ ಸೂರ್ಯಗ್ರಹಣವು 2 ಅಕ್ಟೋಬರ್ 2024 ಸರ್ವ ಪಿತೃ ಅಮಾವಾಸ್ಯ ದಿನದಂದು ಸಂಭವಿಸುತ್ತದೆ. ಈ ದಿನಾಂಕದಂದು ಪಿತೃಪಕ್ಷ ಸಮಾಪ್ತಿಯಾಗುತ್ತಿದೆ. ಜ್ಯೋತಿಷಿಗಳ ಪ್ರಕಾರ ಪಿತೃಪಕ್ಷವು ಸೂರ್ಯಗ್ರಹಣದೊಂದಿಗೆ ಕೊನೆಗೊಳ್ಳುವುದು ಒಳ್ಳೆಯದಲ್ಲ. ಇದರ ಪರಿಣಾಮವು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಇರುತ್ತೆ. ಆದರೆ ಇದು ರಾಶಿಚಕ್ರ ಚಿಹ್ನೆಗಳ ಜನರಿಗೆ ತುಂಬಾ ಋಣಾತ್ಮಕವಾಗಿರುತ್ತೆ. ಮೇಷ ರಾಶಿ ಜನರ ಆತ್ಮಸ್ಥೈರ್ಯ ಮತ್ತು ನೈತಿಕತೆ ಸ್ಥೈರ್ಯ ಕಡಿಮೆಯಾಗಲಿದೆ. ನಿಮ್ಮ ಆದಾಯ ಕಡಿಮೆಯಾಗಬಹುದು. ಇದೀಗ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನ ಮಾಡಬೇಡಿ. ನೀವು ಹಣವನ್ನ ಕಳೆದುಕೊಳ್ಬೇಡಿ. ಉದ್ಯೋಗಗಳಿಗೆ ಸಂಬಂಧಿಸಿದ ಜನರು ಮಾನಸಿಕ ತೊಂದರೆಯಲ್ಲಿ ಉಳಿಯುತ್ತಾರೆ. ಹೋಟೆಲ್ ವ್ಯವಹಾರಕ್ಕೆ ಸಂಬಂಧಿಸಿದ ಉದ್ಯಮಿಗಳು ನಷ್ಟವನ್ನ ಅನುಭವಿಸಬಹುದು. ಯಾರೊಬ್ಬರ ಮುಂಬರುವ ವಿವಾಹವು ಮುರಿಯಬಹುದು. ಪ್ರೇಮ ಜೀವನದಲ್ಲಿ ಬ್ರೇಕಪ್ ಆಗಬಹುದು. ಮಿಥುನ ರಾಶಿ ಜನರ ಸ್ವಭಾವದಲ್ಲಿ ಬದಲಾವಣೆ ಇರುತ್ತೆ. ನಿಮ್ಮ ಸ್ವಭಾವದಲ್ಲಿ ಕೋಪ ಹೆಚ್ಚಾಗಿರುತ್ತದೆ. ಯಾರೊಬ್ಬರ ಸಲಹೆಯ ಮೇರೆಗೆ ತೆಗೆದುಕೊಂಡ ಯಾವುದೇ ಹೆಜ್ಜೆಯು ನಷ್ಟಕ್ಕೆ ಕಾರಣವಾಗಬಹುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡೋದ್ರಿಂದ ಕೆಲಸದ ಅಭದ್ರತೆಗೆ ಕಾರಣವಾಗಬಹುದು. ನಿಮ್ಮ ಆರೋಗ್ಯವು ಹದಗೆಡಬಹುದು. ಇದರಿಂದಾಗಿ ನಿಮ್ಮ ವ್ಯವಹಾರವು ಸ್ಥಗಿತಗೊಳ್ಳಬಹುದು. ಸಂಬಂಧದಲ್ಲಿ ಅಂತರ ಹೆಚ್ಚಾಗಬಹುದು. ಕರ್ಕಟಕ ರಾಶಿ ಈ ರಾಶಿಯ ಜನರು ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯನ್ನ ಪಡೆಯದ ಕಾರಣ ತೀವ್ರ ಒತ್ತಡವನ್ನು ಅನುಭವಿಸುತ್ತಾರೆ. ಮನಸ್ಸು ದುಃಖಿತವಾಗುತ್ತೆ. ಗುರಿ ಸಾಧಿಸಲು ವಿಳಂಬವಾಗುತ್ತೆ. ವ್ಯಾಪಾರಕ್ಕೆ ಇದು ಉತ್ತಮ ಸಮಯವಲ್ಲ. ಮಾರಾಟವಾದ ಸರಕುಗಳ ಬೆಲೆಯನ್ನ ಸ್ವೀಕರಿಸುವಲ್ಲಿ ವಿಳಂಬವು ಆರ್ಥಿಕ ಬಿಕ್ಕಟ್ಟನ್ನ ಹೆಚ್ಚಿಸಬಹುದು. ಆದಾಯದಲ್ಲಿ ಇಳಿಕೆ ಮತ್ತು ಮನೆಯ ಜವಾಬ್ದಾರಿಗಳ ಹೆಚ್ಚಳದಿಂದಾಗಿ ಖರ್ಚುಗಳನ್ನ ನಿರ್ವಹಿಸುವುದು ಕಷ್ಟಕರವಾಗಿರಬಹುದು. ಸಿಂಹರಾಶಿಯವರಿಗೆ ಸಮಯ ತುಂಬಾನೇ ಸವಾಲಿನ ಸಮಯವಾಗಿರುತ್ತೆ. ವ್ಯಾಪಾರದಲ್ಲಿ ಅಸ್ಪಷ್ಟ ನಿರ್ಧಾರಗಳು ಹಣಕಾಸಿನ ನಷ್ಟವನ್ನ ಹೆಚ್ಚಿಸಬಹುದು. ವ್ಯಾಪಾರದಲ್ಲಿ ಏರಿಳಿತಕ್ಕಿಂತ ಹೆಚ್ಚಿನ ಏರಿಳಿತಗಳು ಕಂಡು ಬರಬಹುದು. ಭೂಮಿ ಅಥವಾ ಮನೆ ಖರೀದಿಯಲ್ಲಿ ಆತುರವನ್ನ ಪಡಬೇಡಿ. ವಂಚನೆಯ ಅಪಾಯವಿದೆ. ಸಂಬಂಧದಲ್ಲಿ ನಡೆಯುತ್ತಿರುವ ವಿಷಯಗಳು ಹಾಳಾಗಬಹುದು. ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತವೆ. ಮೀನರಾಶಿಗೆ ಹಣಕಾಸಿನ ವಿಷಯದಲ್ಲಿ ಅಜಾಗರೂಕತೆಯು ದೊಡ್ಡ ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು. ಗ್ರಾಹಕರ ಸಂಖ್ಯೆ ಕಡಿಮೆಯಾಗೋದ್ರಿಂದ ವ್ಯಾಪಾರದಲ್ಲಿ ನಷ್ಟವಾಗಬಹುದು. ಲಾಭ ನಿರೀಕ್ಷಿಸಲಾಗಿದೆ. ಮನೆಯಲ್ಲಿ ಅಸ್ಥಿರತೆಯ ವಾತಾವರಣವಿರಬಹುದು. ಕೆಲವು ವಿಷಯಗಳಲ್ಲಿ ಸಂಬಂಧಿಕರೊಂದಿಗೆ ಜಗಳವಾಗಬಹುದು. ಕಚೇರಿಯಲ್ಲಿ ಯಾರೊಂದಿಗಾದರೂ ವಿವಾದ ಉಂಟಾಗಬಹುದು. ಹೆಚ್ಚಿನ ಮನೆಯ ಖರ್ಚುಗಳನ್ನು ಪೂರೈಸುವಲ್ಲಿ ಸಮಸ್ಯೆಗಳಿರ್ತವೆ.